ಮುಂದೆ ಹದಿಮೂರನೇ ಅಧ್ಯಾಯ ಕ್ಷೇತ್ರ ಕ್ಷೇತ್ರಜ್ಞ ಯೋಗ ಅಂತ ಅದನ್ನು ಡಿ ವಿ ಜಿ ಪ್ರಕೃತಿ ಪುರುಷ ವಿವೇಕ ಯೋಗ ಅಂತ ಕರೀತಾರೆ ಕ್ಷೇತ್ರ ಕ್ಷೇತ್ರಜ್ಞ ಯೋಗ ಅಂತ ಈ ಅಧ್ಯಾಯದಲ್ಲಿ ಇರುವಂಥ ವಿಶೇಷ ಪ್ರಕೃತಿ ಪುರುಷ ಅಂದ್ರೇನು ಕ್ಷೇತ್ರ ಕ್ಷೇತ್ರಜ್ಞ ಅಂದ್ರೇನು ಮೊದಲು ಸ್ವಲ್ಪ ಕ್ಲಿಷ್ಟ ಅನಿಸಿದ್ರು ತುಂಬ ಸುಲಭವಾದ ಕಾನ್ಸೆಪ್ಟ್ ಇದು ಇದು ಮುಖ್ಯವಾಗಿ ಜ್ಞಾನಕ್ಕೆ ಸಂಬಂಧಪಟ್ಟಂಥ ವಿಷಯ ಹಿಂದಿನ ಅಧ್ಯಾಯ ಭಕ್ತಿಗಾದರೆ ಇದು ಜ್ಞಾನಕ್ಕೆ ಸಂಬಂಧಿಸಿದಂಥದ್ದು ಈ ಜ್ಞಾನ ಅನ್ನುವಂಥದ್ದು ಬುದ್ಧಿ ಕೆಲಸ ಆಯಿತು ಬುದ್ಧಿ ಕೆಲಸ ಆದರೆ ಬುದ್ಧಿ ಹೇಗೆ ಕೆಲಸ ಮಾಡ್ತದೆ ಒಂಚೂರು ನೋಡೋಣ ಭಾಳ ತಮಾಷೆ ಆಗಿರುತ್ತೆ ವಿಚಾರ ಬುದ್ಧಿ ಕೆಲಸ ಮಾಡೋದು ಹೇಗೆ ಯಾವ ರೀತಿ ಕೆಲಸ ಮಾಡ್ತದೆ ನಮ್ಮ ಮನಸ್ಸಿನೊಳಗೆ ಸರಿಯಾಗಿ ಹುಡುಕಿದರೆ ಎರಡು ಭಾಗ ಕಾಣಿಸುತ್ತೆ ಒಂದು ಮನಸ್ಸು ಒಂದು ಬುದ್ಧಿ ಎರಡು ಕಣ್ಣಿಗೆ ಕಾಣಿಸಲ್ಲ ಭಾಳ ಕ್ರಿಯಾಶೀಲವಾಗಿರುವಂಥದ್ದು ಒಂದು ಮನಸ್ಸು ಒಂದು ಬುದ್ಧಿ ನಮಗೆ ಸಂತೋಷ ಆಗೋದು ದುಃಖ ಆಗೋದು ಖುಷಿಯಾಗೋದು ಸಂತೃಪ್ತಿ ಆಗುವಂಥದ್ದು ಯಾವುದೋ ಬೇಜಾರಾಗುವಂಥದ್ದು ಇದೆಲ್ಲ ಆಗೋದು ಹೇಗೆ ಮನಸ್ಸಿಗೆ ಮನಸ್ಸಿಗೆ ಆಗೋದು ಯಾವುದ್ರ ಮೂಲಕ ಆಗ್ತದೆ ಅಂತ ನಮ್ಮ ಮನಸ್ಸಿಗೆ ಏನೇ ಸಿಕ್ಕರೂ ಕೂಡ ಇಂದ್ರಿಯಗಳ ಮೂಲಕವೇ ಬರಬೇಕು ಐದು ಜನ ಸೇವಕರಿದ್ದಾರೆ ನಮಗೆ ಕಣ್ಣಿಗೆ ರೂಪ ಚರ್ಮಕ್ಕೆ ಸ್ಪರ್ಶ ಕಿವಿಗೆ ಶಬ್ದ ನಾಲಿಗೆಗೆ ರುಚಿ ಮೂಗಿಗೆ ವಾಸನೆ ಇವು ಇದ್ದಾವೆ ನೋಡಿ ಸಾಕು ತಂದು 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 ಹಾಕ್ತವೆ ಹಾಗಲು ರಾತ್ರಿ ಇದೇ ಕೆಲಸ ಹೋಗಿ ಕಣ್ಣು ತೆಗೆದಾಗ್ನಿಂದ ಮಲ್ಕೊಳ್ಳೋವರೆಗೂ ಅದೆಲ್ಲ ಮಲ್ಕೊಂಡ ಮ್ಯಾಲೂ ಮಾಡ್ತಾರೆ ಕನಸ್ದಲ್ಲಿ ಕೂಡ ಏನು ಗೋಡಾನ್ ಅಂತ ತುಂಬಿಸ್ಬಿಡ್ತಾವ ದಿನ ಆಗೋದ್ರೊಳಗೆ ಅದು ನೋಡುತ್ತೆ ಅದು ಚೆನ್ನಾಗಿದೆ ನೋಡು ಕಾರಲ್ಲಿ ಹೋಗ್ತಾ ಇರ್ತೀರಿ ಅಯ್ಯೋ ಸಿಬೆಕಾಯಿ ಹೋಯ್ತು ಸೀಬೆಕಾಯಿ ಹೋಗಿ ತಗೊಳ್ಳಿಲ್ಲ ತಗೋಬೇಕಾಗಿತ್ತು ಶುರು ಅಲ್ಲಿಂದ ಅದು ಕಾಣಿಸಿದ್ದಾನೆ ಬಂದದ್ದು ಅದು ಯಾವುದೋ ಶಬ್ದ ಕೇಳಿಸುತ್ತೆ ಎಷ್ಟು ಚೆನ್ನಾಗಿದೆ ಅಲ್ಲ ಕೊಳ ಧ್ವನಿ ಅದು ಎಲ್ಲೂ ಹಿಡ್ಕೊಳ್ಳುತ್ತೆ ಇವು ಐದು ಇಂದ್ರಿಯಗಳು ನಮ್ಮನ್ನು ದಾಸರು ಮನಸ್ಸಿನ ಶಿಷ್ಯರು ದ ಸೇವಕರು ಅಂತ ಆ ಮನಸ್ಸು ಐದು ಅಪಾಯಿಂಟ್ ಮಾಡ್ಕೊಂಡ್ಬಿಟ್ಟಿದೆ ಅದು ಐದು ಜನ ತಂದು ತಂದು ಹಾಕೋದಕ್ಕೆ ಆ ಹುಡುಕಾಡು ಹುಡುಕಾಡು ತಂದು ಹಾಕ್ತಾಳೆ ಆದರೆ ಒಂದು ವಿಚಿತ್ರ ಅಂದರೆ ಇಂದ್ರಿಯಗಳು ಮನಸ್ಸಿನ ಸೇವಕರು ಅಂತ ಹೇಳಿದೆ ಅವನು ಹಾಗೆ ಇಟ್ಕೊಂಡ್ರೆ ಚೆಂದ ಇಲ್ಲಿದ್ರಾವೆ ಅವೇ ರಾಗಿ ಬಿಡ್ತಾಳ ಯಜಮಾನ್ ನಮ್ಮ ಹಿಂದೆ ಕೂಡಿಸ್ಬಿಡ್ತಾವೆ ನಾವು ಭಾಳಷ್ಟು ಜನ ಸಿಕ್ಕಿ ಹಾಕೊಳ್ಳೋದು ಅದಕ್ಕೇ ಎಷ್ಟು ದೊಡ್ಡ ಮನುಷ್ಯ ರೀ ಎಂಥ ಮಧ್ಯೆ ಮರ್ಯಾದೆ ಅವನಿಗೆ ಒಂದು ಕ್ಷಣದಲ್ಲಿ ಬಿದ್ದು ಹೋದ ಪಟ್ಟಂತ ಏನು ಮಾಡಿ ಪೇಪರಲ್ಲಿ ದಿನ ನೋಡ್ತೀವಿ ನಾವು ಎಷ್ಟು ಒಳ್ಳೆ ಮನುಷ್ಯ ರೀ ಅವನು ಎಪ್ಪತ್ತು ವರ್ಷ ಚೆನ್ನಾಗಿದ್ದ ಯಾವುದೋ ಎಳಿತಲ್ಲ ರೀ ಅವನ ಮನಸ್ಸು ಯಾವುದೋ ಮನಸ್ಸು ಎಳಿತಲ್ಲ ಏನೋ ಕೇಳಿಸ್ಬಿಡ್ತಾವನಿಗೆ ಏನೋ ಕಾಣಿಸ್ತು ಏನೋ ಅಪೇಕ್ಷೆ ಬೇಕಾಯಿತು ಪಟ್ಟಂತ ಬಿದ್ದೋದ ಅಂದರೆ ಎಲ್ಲಿ ಅವನು ಮನಸ್ಸು ಆ ಇಂದ್ರಿಯಗಳಿಗೆ ದಾಸನಾದ್ನೋ ಸಿಕ್ಕಾಕ್ಕೊಂಡ ಅವು ದಾಸರಾಗಿರಬೇಕು ಅದಕ್ಕೆ ಹೇಳ್ತಾರೆ ಮನಸ್ಸಿನ ರೋಗಕ್ಕೆ ಮನಸ್ಸಿಗೆ ಶಿಕ್ಷೆ ಕೊಡಬೇಕು ನಾವು ಕೆಲವರು ತಪ್ಪು ಮಾಡ್ತೇವೆ ತಪ್ಪಾಯಿತು ಅಂಥೇಳಿ ಐವತ್ತು ಪ್ರದಕ್ಷಿಣೆ ಹಾಕೋದು ದೇಹದಂಡನೆ ಮಾಡೋದು ಅದು ಕೆಲವು ಪದ್ಧತಿ ಇದೆ ದೇಹದಂಡನೆ ಮಾಡ್ಕೊಳ್ಳೋದು ಅಂತ ನನಗೆ ಯಾವಾಗಲೂ ಸ್ವಲ್ಪ ವಿಚಿತ್ರನೇ ಅನಿಸುತ್ತೆ ಅದು ತಪ್ಪು ಮಾಡಿದ್ದು ಮನಸ್ಸು ನೀವು ಶಿಕ್ಷೆ ಕೊಡೋದು ದೇಹಕ್ಕೆ ಯಾರೋ ನನಗೆ ಇತ್ತೀಚೆಗೆ ಕೇಳಿದರು ಭಾಳ ಚಂದ ಪ್ರಶ್ನೆ ಕೇಳಿದರು ನಾನು ಮೇ ಅಲ್ವಾ ಬೇಸಿಕಲಿ ಶಿಕ್ಷಕರ ಸದಂತಲ್ಲಿ ಒಂದು ಪ್ರೋಗ್ರಾಮು ಒಂದು ಸಾವಿರ ಜನ ಇದ್ದಾರೆ ಯಾರೋ ಒಬ್ಬರು ಮುದುಕರ ಪ್ರಶ್ನೆ ಕೇಳಿಬಿಟ್ರು ಏನು ಸ್ವಾಮಿ ನೀವೆಲ್ಲ ಹುಡುಗರನ್ನ ಹೊಡಿಬಾರದು ಹೊಡಿಬಾರ್ದು ಅಂತ ಹೇಳ್ತೀರಿ ನಮ್ಮಲ್ಲಿ ಹಿಂದೆ ಮಾತಿತ್ತು ಚಡಿಯಾಯಿ ಛಾಮ್ ಛಾಮ್ ವಿದ್ಯಾಯಿ ಐ ಘಾಮ್ ಘಾಮ್ ಮರಾಠಿಯಲ್ಲಿ ಸ್ಪೇರ್ ದ ರಾಡ್ ಆ್ಯಂಡ್ ಸ್ಪಾಯ್ಲ್ ದ ಚೈಲ್ಡ್ ಕೋಲ್ ಬಿಟ್ಟು ಮಕ್ಕಳನ್ನು ಹಾಳು ಮಾಡಿದ್ದೀರಿ ನೀವು ನಾವೆಲ್ಲ ಹುಡುಗರಾಗಿದ್ದ ನಮ್ಮ ನಮ್ಮೇಸ್ಟ್ ಹೊಡಿತಾ ಇದ್ರು ಸರ್ ನಮಗೆ ನೆನೆಸ್ಕೋಬೇಕು ಬಾರ್ ಮೂಡಿರ್ಬೇಕು ಹಂಗೆ ಹೊಡಿತಾಯಿದ್ರು ಆದರೆ ಅವ್ರು ಯಾರೂ ನಮ್ಮ ವೈರಿಗಳಾಗಲಿಲ್ಲ ಅವ್ರ ಬಗ್ಗೆ ತುಂಬ ಗೌರವ ಇದೆ ಪ್ರೀತಿ ಇದೆ ಈ ಹೊಡಿಬೇಡ ಅಂತೀರಿ ಹುಡುಗರ ನಾನು ಕೇಳಿದೆ ಹೌದು ಸ್ವಾಮಿ ಅವರೆಲ್ಲ ತಪ್ಪು ಹಾಗಾದರೆ ಮಾಡಿದ್ದು ಅಂತವ್ರು ಕೇಳಿ ಎಲ್ಲರೂ ಮುಂದೆ ಉತ್ತರ ಕೊಡಬೇಕಲ್ಲ ನಾನು ನಾನು ಹೇಳಿದೆ ಹೌದು ಸ್ವಾಮಿ ಅವರೆಲ್ಲ ದೊಡ್ಡವರು ಕೈ ಮುಗಿತೇನೆ ಆದರೆ ಹೊಡೀಲಾರದೆ ಕಲಿಸಿದ್ರೆ ಇನ್ನೂ ದೊಡ್ಡವರು ಆಗ್ತಿದ್ರು ಹೊಡೀಲಾರದೆ ಕಲ್ಗಿನ್ನೂ ದೊಡ್ಡವ್ರು ಆಗ್ತಿದ್ರು ಯಾಕೆ ನಾನೊಂದು ಹೇಳಿದೆ ನೀವು ಕುದುರೆ ಗಾಡಿಯಲ್ಲಿ ಹೋಗ್ತಾ ಇದ್ದೀರಿ ಬೇಗ ಬೇಗ ಹೋಗಬೇಕಾಗಿದೆ ಎರಡು ಭಾಗ ಇದೆಪ್ಪ ಕುದುರೆ ಗಾಡಿಯಲ್ಲಿ ಒಂದು ಕುದುರೆ ಒಂದು ಗಾಡಿ ಒಂದು ಯಾರಿಗೆ ಹೊಡಿತೀರಿ ಬೇಗ ಬೇಗ ಹೋಗೋದು ಯಾರಿಗೆ ಹೊಡಿತೀರಿ ಗಾಡಿಗೆ ಹೊಡೆದ್ರೂ ಉಪಯೋಗ ಇಲ್ಲ ಕುದುರೆಗೆ ಹೊಡಿಬೇಕು ಯಾಕಂದರೆ ಓಡೋದು ಅದೇ ಈ ಶಾಲೆ ಬಂದು ಹುಡುಗನಿಗೆ ಓದೋದ್ರಲ್ಲಿ ಆಸಕ್ತಿ ಇಲ್ಲ ಯಾಕೆ ಅವನ ಮನಸ್ಸಿಗೆ ಹಿಡಿಸಿಲ್ಲ ನೀವು ಹೊಡೆಯೋದು ಅದಕ್ಕೆ ಹೊಡಿತೀರಿ ದೇಹಕ್ಕೆ ಹೊಡಿತೀರಿ ದೇಹ ಹೋಗಿಲ್ಲ ಅಂತ ಕೂತಿದ್ದಾನೆ ಅಲ್ಲಿ ಮುಂದೆ ಕೂತಿದ್ದಾನೆ ಪಾಪ ಇಡೀ ಕ್ಲಾಸ್ ಆಗೋರು ಕೂತಿದ್ದಾನೆ ಮುಂದೆ ಅವನು ತಲೆಗೆ ಹೋಗ್ತಾ ಇಲ್ಲ ಅವನು ಕೆಲಸ ಮಾಡದೇ ಇರೋದು ಮನಸ್ಸು ಶಿಕ್ಷೆ ಕೊಡೋದು ದೇಹಕ್ಕೆ ನೀವು ಟಾಂಗಾದಲ್ಲಿ ಹೋಗಬೇಕಾದ್ರೆ ಗಾಡಿಗೆ ಹೊಡೆದಂಗಪ್ಪ ಅದು ಕುದುರೆಗೇನಾದರೂ ಕೆಲಸ ಮಾಡಿ ಓಡುತ್ತೆ ಅದಷ್ಟೇ ಅಲ್ವಾ ಹಾಗೆ ಮನಸ್ಸಿಗೆ ಏನಾದರೂ ತೊಂದರೆ ಆದರೆ ಮನಸ್ಸಿಗೆ ಶಿಕ್ಷೆ ಕೊಡಬೇಕು ಅಥವಾ ಅದಕ್ಕೆ ತರಬೇತಿ ಕೊಡಬೇಕು ಅಂತ ಒಂದು ಮಾತನ್ನು ಕೃಷ್ಣ ಅಂತ ಹೇಳ್ತಾನೆ ಇದ್ರೊಳಗೆ ಮನಸ್ಸಿಗೆ ಆದಂಥ ತೊಂದರೆಯನ್ನು ಮನಸ್ಸಿನಿಂದ ಈ ಬಾರಿ ಮಾಡಬೇಕದನ್ನು ಅದಕ್ಕೊಂದು ನಾನು ಇತ್ತೀಚೆಗೆ ಒಂದು ಘಟನೆ ಓದಿದ್ದೆ ಅದ್ರ ಬಗ್ಗೆ ಬರೆದಿದ್ದೆ ಕೂಡ ಯಾರಾದರೂ ಓದೋದ್ರು ಒಬ್ಬ ಮನುಷ್ಯ ಕೆಲವ್ರು ಇರ್ತಾರೆ ಬಾಯಿ ತೆಗೆದು ಮಲ್ಕೋತಾರೆ ಗೊರಕೆ ಹೊಡಿತಾರೆ ಬಾಯಿ ತೆಗೆದು ಮಲ್ಕೊಂಡಿರ್ತಾನೆ ಅವನು ಅಂತ ಎಚ್ಚರ ಆಗಿಬಿಡ್ತು ಅವ್ನಿಗೆ ಏನು ಭ್ರಮೆ ಬಂತು ಅಂದರೆ ಬಾಯಲ್ಲಿ ನೊಣ ಹೋಯ್ತು ಅಂತ ಬಾಯಿ ತೆಗೆದು ಮಲ್ಕೊಂಡಿದ್ದೆ ನೊಣ ಹೋಯಿತು ಅಂತ ಭ್ರಮೆ ಬಂದ್ಬಿಡ್ತು ಅದು ಹುಚ್ಚಿ ಆಗಿಬಿಡ್ತು ನೊಣ ಒಳಗೆ ಹೋಗಿದೆ ಇಲ್ಲಿ ಇಲ್ಲಿ ಇಲ್ಲಿದೆ 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 ಇಲ್ಲಿದ್ದಾನ ಅವನು ಒಂದು ಕ್ಷಣಕ್ಕೆ ಬ್ರೈನಲ್ಲಿ ಬಂದುಬಿಡ್ತು ಅಡ್ಡಾಡ್ತದೆ ಅನಿಸ್ಬಿಡ್ತು ಅವನು ನೊಣ ಎಲ್ಲ ಜನ ಹೇಳಿದ್ರು ಅದು ಹೆಂಗೆ ಅಡ್ಡಾಡುತ್ತೀ ಅದು ಆದರೂ ಮನೇಲಿ ಉಪ್ಪರು ಸುಮ್ಮನೆ ಇಲ್ಲ ಅವನು ಕೈಗೆ ಬಂತು ಕೈ ಬಂತು ಖಾಲಿ ಬಂತು ಈಗ ಅಂತ ನೋನು ಡಾಕ್ಟರ್ ಕಡೆ ಕರ್ಕೊಂಡು ಹೋದ್ರಂತೆ ಡಾಕ್ಟ್ರು ಇದ್ರು ಅಲ್ಲ ಹಂಗೆ ಓಡಾಡಲ್ಲ ರೀ ಅದು ಇಂಡಿಯಾ ನ್ಯಾಷನಲ್ ಹೈವೇನ ಓಡಾಡೋದಕ್ಕೆ ಹಂಗೆ ಆಗಲ್ಲ ಅದು ಸತ್ತೋಗಿರುತ್ತೆ ಒಳಗಡೆ ಹೋದರೂ ಕೂಡ ಈ ಚಿಂತೆ ಮಾಡಬೇಡಿ ಅಂತ ಇಲ್ಲ ಇಲ್ಲ ನಿಮಗೆ ಗೊತ್ತಾಗ್ತಾ ಇಲ್ಲ ಟೆಸ್ಟ್ ಮಾಡಿ ಇಲ್ಲೊ ನೋಡಿ ಇಲ್ಲಿ ಬಂತು ನೋಡಿ ಕೈಗೆ ಅಂತ ನೋವು ಅವ್ರ ಕಣೆಗೆ ಡಾಕ್ಟರ್ ಮಾಡಿದ್ರು ಅವ್ನು ಸಮಾಧಾನಕ್ಕೋಸ್ಕರ ಎಮ್ ಆರ್ ಐ ಸ್ಕ್ಯಾನಿಂಗ್ ಏನೇನಿದೆ ಎಲ್ಲ ಮಾಡಿದ್ರು ದುಡ್ಡೆಲ್ಲ ಖಾಲಿ ಮಾಡಿದರು ಅವನ ಪರೀಕ್ಷೆ ಮಾಡಿ ಕೊನೆಗೆ ಇಲ್ಲ ನೊಣ ಏನು ಕಾಣಿಸ್ತಿಲ್ಲ ಅಂದರು ಅವನು ಸಿಟ್ಟು ಬಂತು ಅರೆ ನನ್ನ ಅನುಭವ ನನಗೆ ಗೊತ್ತಾಗತ್ತೆ ನೊಣ ಓಡಾಡೋದು ಇಲ್ಲ ಅಂತಾರೆ ಡಾಕ್ಟ್ರ್ ಇವರು ಮೋಸ ಮಾಡ್ತಾರೆ ನನಗಿರು ಹತ್ತಾರು ಡಾಕ್ಟ್ರ್ ಆಯಿತು ಐದು ತಿಂಗಳಾಯಿತು ಆರು ತಿಂಗಳಾಯ್ತು ಇನ್ನೂ ನೊಣ ಓಡಾಡೋದು ತಪ್ಪಲಿಲ್ಲ ಅವನಿಗೆ ಕೊನೆಗೆ ಅವರು ಏನು ಮಾಡೋದು ಬಿಟ್ಬಿಟ್ರು ಆಸೆ ಬಿಟ್ಟರು ಅವ್ನು ನಿರಾಸೆ ಮನೆ ಮನೆಯವರು ಯಾರೂ ಕಾಳಜಿ ಮಾಡ್ತಾಯಿಲ್ಲ ನನಗೆ ಒಂದು ಒಳ್ಳೆ ಡಾಕ್ಟರ್ ಕಡೆ ತೋರಿಸ್ತಾ ಇಲ್ಲ ನನಗೆ ಗೊತ್ತಾಗತ್ತೆ ನೊಣ ಓಡಾಡೋದು ಇಲ್ಲ ಅಂತ ಡಾಕ್ಟ್ರ್ ಆಯ್ತು ಅವ್ರು ನಂಬ್ತೀರ ನನ್ನ ಮಾತು ನಂಬಲ್ಲ ನೀವು ಯಾರೊಬ್ಬರು ಸನ್ಯಾಸಗಳಿದ್ದರಂತ ಊರಲ್ಲಿ ಯಾರು ಅವ್ರು ಕರ್ಕೊಂಡು ಹೋಗಿದ್ರು ಅವ್ರೇ ಮಾಡ್ತಾರೆ ಅಂದ್ರೆ ಕರ್ಕೊ ಅವ್ನು ಇಷ್ಟ ಇಲ್ಲ ಡಾಕ್ಟ್ರು ಬಿಟ್ಟು ಸನ್ಯಾಸಿ ಏನು ಮಾಡ್ತಾನೆ ನೋಡೋದು ಮಾಡೋದಕ್ಕೆ ನನ್ನ ಸ ಮನಸ್ಸಿದ್ರು ಸನ್ಯಾಸಿಗಳು ಏನಪ್ಪ ಏನಾಗಿದೆ ನೋಣ ಹೋಗಿದೆ ಸ್ವಾಮಿ ಆರು ತಿಂಗಳಾಯಿತು ದೇಹದಲ್ಲಿ ನನಗೆ ಗೊತ್ತಾಗುತ್ತೆ ಗೊತ್ತಾಗುತ್ತಾ ಈಗ ಎಲ್ಲಿದ್ದು ಹೇಳು ಅಂದರು ಅವ್ನು ಒಂದು ನಿಮಿಷ ಬಂತು ಅಂತ ಹೊಟ್ಟೆಗೆ ಬಂತು ಅಂದ ಅವ್ರ ಕೈ ಇಟ್ಟು ಹೌದು ಹೌದು ನೋಣ ಇದೆ ಅಂದರು ಅವನು ಭಾರಿ ಸಂತೋಷ ಆಯಿತು ಒಬ್ಬರಾದ್ರು ಇದ್ದಾರಲ್ಲ ನೋಣ ಇದೆ ಅನ್ನೋರು ಎಲ್ಲರೂ ಇಲ್ಲ ಅಂತ ಇದ್ದರು ಅವನದ ಇವರು ನಿಜವಾಗೂ ಡಾಕ್ಟರ್ ನೋಡಿ ನನ್ನೋ ಅವ್ರಿಗೆ ಗೊತ್ತಾಗಿದೆ ಅವ್ರು ನಿಜವಾಗ್ಲೂ ಸಿಕ್ಕಿದೆ ನಾನು ಅವರಿಗೆ ಅವ್ರ ಅಂದ್ರಂತೆ ನೀ ಚಿಂತೆ ಮಾಡಬೇಡ ನಾನು ಹೊರ ತೆಗಿತೇನೆ ನನಗೆ ಗೊತ್ತು ಭಾಳ ತೆಗ್ದಿದ್ದೀನಿ ಅಂತಾವೆಲ್ಲ ನಾನು ನೀನು ಸುಮ್ಮನೆ ಕಣ್ಣು ಮುಚ್ಚಿ ಮಲ್ಕೋಬೇಕು ಕಣ್ಣು ಹಟ್ಟಿ ಕಟ್ಕೊಂಬಿಡು ಎಲ್ಲೆಲ್ಲಿ ಬರ್ತದೆ ನಾನು ಹೇಳ್ತಾ ಇರಬೇಕು ನೀನು ಈ ಕಾಲಿಗೆ ಬಂತು ಕೈಗೆ ಬಂತು ನೋಡಿ ತಲೆಗೆ ಬಂತೀಗ ಕಣ್ಣು ಹತ್ರ ಇದೆ ಅಂತೆಲ್ಲ ಹೇಳ್ಕೊಂಡು ಹೋದಳೆ ಅಷ್ಟ್ರೊಳಗರ್ ಏನು ಮಾಡಿದ್ರು ಅಂದರೆ ಶಿಷ್ಯನಿಗೆ ಹೇಳಿ ಒಂದು ಬಾಟ್ಲಿಯಲ್ಲಿ ನೊಣ ಹಿಡಿಸಿಟ್ಟಿದ್ರು ನೊಣ ಹಾಕ್ಸಿಟ್ಬಿಟ್ಟಿದ್ರು ಅವ್ನು ಹೊಟ್ಟೆಗೆ ಬಂತು ಅಂದ ಕಟ್ಟಿ ಹಿಡ್ಕೊ ಕಟ್ಟಿ ಹಿಡ್ಕೊ ಅಂದರು ನೆಡ್ಕೊಂಡಿದ್ದೀನಿ ನೀ ಮಾತಾಡಬೇಡ ಒಟ್ಟಿಗೆ ನಾನು ಹೇಳ್ದಂಗೆ ಮಾಡ್ತಾ ಹೋಗು ನಾನು ನಿನ್ನ ಕೈ ಮೇಲೆ ತೊಗೊಂಡ್ಬರ್ತೀನಿ ಕುತ್ತಿಗೆ ಹತ್ತಿರ ತೊಗೊಂಡ್ಬರ್ತೀನಿ ಆ ನೊಣ ಹಿಡ್ಕೊಂಡಿದ್ದೀನಿ ಕೈಯಲ್ಲಿ ನಾನು ಹಾಗೆ ತೊಗೊಂಡ್ಬರ್ತೀನಿ ನಾ ಆಯ್ತು ಬಂದ ಬಾಯಿ ತೆಗೆದು ಬಿಡ್ಬೇಕು ನೀನು ಹಾಂ ಅಷ್ಟು ಮಾಡು ಹಾಂ ಬಾಯಿ ತೆಗಿ ಬಾಯಿ ತೆಗಿ ಜೋರಾಗಿ ಉಸಿರು ಬಿಡು ಅಂದರು ಹಾಂ ಅಂದ ಬಾಯಿ ತೆಗಿ ಹೋಯ್ತು ಅಣ್ಣ ಅಂದರು ಹೌದಾ ಬಾಟ್ಲಿಯಲ್ಲಿ ಬಂದಿದೆ ನೋಡು ತೋರಿಸಿದ್ರು ಅವ್ನು ನೋಡಿದ ಹಾಂ ಹೌದಾ ಇದೇ ನೋಣ ನೋಡಿ ನಾನು ಹಂಗಿದ್ದು ಅಂದ ಮುಂದೆ ನೊಣ ಎಂದೂ ಕಾಡಲೇ ಇಲ್ಲ ಅಂತ ಅವನಿಗೆ ನೊಣ ಕಾಡಲೇ ಇಲ್ಲ ಅವ್ನಿಗೆ ಯಾಕೆ ಹೆಂಗಾಯಿತು ಅಂದರೆ ಅವನು ತಮಾ ಪ್ರಾಬ್ಲಮ್ ಆದದ್ದು ಮನಸ್ಸಿಗೆ ಈ ಡಾಕ್ಟ್ರ್ ಕೊಟ್ಟದ ಔಷಧಿ ದೇಹಕ್ಕೆ ಅದು ಹೊಂದೋದೇ ಇಲ್ಲ ಅದು ಅದಕ್ಕೆ ಕೃಷ್ಣ ಭಾಳ ಚಂದ ಹೇಳ್ತಾನೆ ಮನಸ್ಸಿಗೆ ಏನಾದರೂ ತೊಂದರೆ ಇದ್ದರೆ ಅದನ್ನು ಮನಸ್ಸಿನ ಮೂಲಕನೇ ನಿರ್ಧಾರ ಮಾಡಬೇಕು ಅದನ್ನು ತೆಗಿಬೇಕು ಎಷ್ಟು ಚಂದದ ಮಾತು ಅದನ್ನು ಹೇಳ್ತಾನೆ ಇಂದ್ರಿಯಗಳು ಮನಸ್ಸುಗಳಿದ್ದಾವಲ್ಲ ಇವೆಲ್ಲ ಮಾಡ್ತಾ ಮನಸ್ಸು ತಂದು ತಂದು ಹಾಕತ್ತೆ ಅದರಲ್ಲಿ ದೋಷ ಇದ್ದರೆ ಅದನ್ನು ಸರಿ ಮಾಡಬೇಕು ಈ ಬುದ್ಧಿ ಏನು ಮಾಡುತ್ತೆ ಇದು ಭಾಳ ಚಂದದ ಕೆಲಸ ಇದು ಆ ಮನಸ್ಸೇನು ತಂದು ತಂದು ರಾಶಿ ರಾಶಿ ಹಾಕ್ತದೋ ಅದನ್ನೆಲ್ಲ ಸರಿಯಾಗಿ ಜೋಡಿಸುತ್ತೆ ಯಾವುದು ಬೇಕು ಯಾವುದು ಬೇಡ ನೋಡ್ಕೊಳ್ಳುತ್ತೆ ಯಾವುದು ಪ್ರಯೋಜನಕಾರಿ ನೋಡಿ ಸರಿಯಾಗಿ ಜೋಡಿಸಿ ಇಟ್ಕೊಳ್ಳುತ್ತೆ ಅದೇನು ಮಾಡುತ್ತೆ ಅಂದರೆ ಮನಸ್ಸು ತಂದು ಹಾಕಿದೆಯಲ್ಲ ಎರಡು ವಿಷಯಗಳನ್ನು ತಂದು ಹಾಕುತ್ತೆ ದಯವಿಟ್ಟು ನಮ್ಗೆ ಅನುಭವ ಬಂದಿದೆ ಎಲ್ಲರೂ ಅನುಭವ ಹೊಂದಿರೋದೇ ಅದು ಮನಸ್ಸು ತಂದು ಹಾಕೋದು ತನ್ನ ಅನುಭವಗಳನ್ನು ಮತ್ತು ನೆನಪುಗಳನ್ನು ನೆನಪಿದೆಯಾ ನಿಮಗೆ ಮನಸ್ಸು ನೆನಪು ಮರಿಯೋದೇ ಮರೆಯೋದೇ ಇಲ್ಲ ಮನಸ್ಸು ಯಾವುದೂ ಯಾವುದೋ ಒಂದು ಘಟನೆ ಯಾವತ್ತೂ ಆಗಿದೆ ಅದನ್ನು ಮರತೇ ಇಲ್ಲ ಮನಸ್ಸು ಎಷ್ಟರ ಮಟ್ಟಿಗೆ ಅಂದರೆ ಯಾವುದೋ ಹೋಟೆಲ್ ನಿಮ್ಗೆ ಭಾಳ ಇಷ್ಟವಾದ ಹೋಟೆಲ್ ಎತ್ತು ಹೋಗೋಣ ಬನ್ನಿರಿ ಊಟಕ್ಕಿ ಭಾಳ ಚೆನ್ನಾಗಿದೆ ಊಟ ಎಂದೋ ಮಾಡಿದ್ದು ಊಟ ನಾನು ಕುಡ್ಕೊಂಡ್ಬಿಟ್ಟಿದ್ದೆ ನಿಮಗೆ ಆ ಹೋಟೆಲಲ್ಲಿ ತುಂಬ ಚೆನ್ನಾಗಿರುತ್ತೆ ಈ ಹೋಟೆಲಲ್ಲಿ ಕಾಫಿ ಚೆನ್ನಾಗಿರುತ್ತೆ ನನ್ನ ಸ್ನೇಹಿತರು ಕೆಲವರು ಇದ್ದಾರೆ ಭಾಳ ಪರ್ಟಿಕ್ಯುಲರು ಆ ಹೋಟೆಲ್ಲೇ ಕಾಫಿ ಆಗಬೇಕು ಈ ಹೋಟೆಲಿಂದ ದೋಸೆ ಆಗಬೇಕು ಹೀಗೆಲ್ಲ ಅಂದರೆ ಅದು ಚೆನ್ನಾಗಿರ್ತದೆ ಅಂತ ಯಾವ ಹೇಳಿದ್ದು ಯಾರೋದನ್ನ ಮನಸ್ಸು ಹೇಳಿದೆ ಹಿಂದ್ಕೊಂಬೋದಾಗ ತುಂಬ ಚೆನ್ನಾಗಿ ಅನಿಸ್ಬಿಟ್ಟಿದೆ ಅದು ಚೆನ್ನಾಗಿದೆ ಅಂತ ಇನ್ನೊಂದು ಕಡೆ ತುಂಬ ಒಳ್ಳೆ ಹೋಟೆಲ್ಗೆ ಹೋದಾಗ ಅವತ್ತು ನಿಮಗೆ ಕಾಫಿ ಚೆನ್ನಾಗಿ ಸಿಕ್ಕಿಲ್ಲ ಅಯ್ಯ ದರಿದ್ರ ಕಾಫಿಯಲ್ಲಿ ಹೋಗ್ಬೇಡಿ ಆವತ್ತೊಂದು ದಿವಸ ಆಗಿದ್ದು ಕಾಫಿ ಸಿಕ್ಕಿಲ್ಲ ಆದರೆ ಅನುಭವ ಇದೆಯಲ್ಲ ಆ ಮನಸ್ಸು ಏನು ಅನುಭವ ತುಂಬಿಟ್ಟಿದೆಯಲ್ಲ ಬಿಟ್ಟಿದೆಯಲ್ಲ ಅದು ನೆನಪಿಟ್ಕೊಂಡಿರ್ತದೆ ಬಿಡೋದೇ ಇಲ್ಲ ತಂದು ಹಾಕಿಬಿಡ್ತದೆ ಆ ಜ್ಞಾಪಕ ಅಂತನ್ನುವಂಥದ್ದು ಮನಸ್ಸಿಗೆ ಭಾಳ ಗಟ್ಟಿಯಾಗಿರುವಂಥದ್ದು ಬಿಡೋದಿಲ್ಲ ಅಂತ ಈಗ ನನಗೆ ಒಂದು ತಮಾಷೆ ಆದದು ತಮಾಷೆ ಅಂತ ಹೇಳೋಕ್ಕಾಗಲ್ಲ ನಾನು ಕೇದಾರಕ್ಕೆ ಹೋದಾಗ ಅಲ್ಲಿಂದ ಮುಂದೆ ಹೋಗಬೇಕು ಗೌರಿ ಕುಂಡ ಅಂತಿದೆ ಅಲ್ಲಿಂದ ಮುಂದೆ ನಾವು ಕುದುರೆ ಹತ್ಕೊಂಡು ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋದವರು ಸೀತಾಪುರ ಅಂತ ಊರು ಅಲ್ಲಿಂದ ಹೋಗಬೇಕಾದ್ರೆ ಜೋರಾಗಿ ಮಳೆ ಬಂತು ಮಳೆ ಬರೋದನ್ನ ಅಲ್ಲಿ ನೋಡ್ಬೇಕಾದ ಚೆನ್ನಾಗಿರುತ್ತೆ ಎಷ್ಟು ಜೋರಾಗಿ ಮಳೆ ಬಂತು ಅಂದರೆ ಸ್ಲೈಡ್ ಆಯಿತು ಮುಂದೆ ಹೋಗೋಕ್ಕಾಗಲ್ಲ ಅಂತ ಪೊಲೀಸ್ ಹೇಳಿಬಿಟ್ರು ಬಿಟ್ರು ಇವಾಗ ಕರ್ಮೇ ನಮ್ಮ ಹೋಟೆಲ್ ಅಲ್ಲಿ ಇರೋದು ರಾತ್ರಿ ಈಗಾಗಲೇ ಎಂಟು ಗಂಟೆ ಆಗಿದೆ ಎಲ್ಲಿ ಹೋಗೋದಪ್ಪ ಅಂತ ಆ ಹೋಟೆಲ್ನವ್ರಿಗೆ ಫೋನ್ ಮಾಡಿದಾಗ ಅವರು ಇಲ್ಲ ನೀನು ಬರೋಕ್ಕಾಗೋದಿಲ್ಲ ರಸ್ತೆ ಬಂದಾಗ್ಬಿಟ್ಟಿದೆ ಗೌರಿಕೊಂಡ ಮುಟ್ಟಕ್ಕಾಗಲ್ಲ ಸೀತಾಪುರದಲ್ಲಿ ನಮ್ಮ ರಿಲೇಟಿವ್ ಹೋಟೆಲ್ ಇದೆ ಅಲ್ಲಿ ಇದ್ಕೊಂಬಿಡಿ ನೀವು ಅಂದರು ಒಂದು ಸಣ್ಣ ಹೋಟೆಲು ಇದ್ವಿ ರಾತ್ರಿ ಇದು ಮರೆದಿ ನಾಲ್ ಹೆಲಿಕಾಪ್ಟರ್ನ ಮೇಲೆ ಹೋಗಿ ಅಂತ ಹೇಳಿದರು ರಾತ್ರಿ ಇದ್ದೀವಿ ಬೆಳಗ್ಗೆ ನೋವು ದೊಡ್ಡ 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 ಸಪ್ಪಳಾಗೋದು ಹಿಂದೆ ಏನು ಏನೂ ಗೊತ್ತಾಗ್ತಿಲ್ಲ ರಾತ್ರಿ ಬೆಳಗ್ಗೆ ಎದ್ದು ಐದುವರೆಗೆ ಹೊರಗೆ ಬಂದು ನೋಡ್ತೀನಿ ಹಿಂದೆ ನದಿ ಆ ಹೋಟೆಲ್ ಹಂದ್ಕೊಂಡಾಗೆ ನದಿ ಹರಿತಾಯಿದೆ ಅದು ಯಾವ ನದಿ ಅದು ಮೇಲಿಂದ ಬರುವಂಥದ್ದು ಅಲಕನಂದ ಅಲಕನಂದ ನದಿ ಹಿಂದೆ ಹಿಂದೆ ಜೋರಾಗಿ ಬರ್ತಾ ಇದೆ ಸಣ್ಣ ಭವಸ ಇಲ್ಲ ಬಟ್ ನದಿ ಹರಿತಾ ಇದೆ ಆದ್ರೆ ಸಪ್ಪಳ ರಾತ್ರಿಯೆಲ್ಲ ಕೇಳಿಸಿದ್ದು ಅಯ್ಯೋ ಕರ್ಮ ಎಷ್ಟು ಚೆನ್ನಾಗಿದೆಯಲ್ಲ ಇದು ಅಂತ ಹಿಂದೆ ನಮ್ಮ ಹೋಟೆಲಿಂದ ಎರಡು ಹೆಜ್ಜೆ ಹೀಟ್ರ್ ಹಿಂದೆ ಹೋಗೋದು ಅಲ್ಲಿ ಕೈ ಕಾಲು ತೊಳ್ಕೊಂಡು ಬಂದ್ವಿ ನಾವು ಎಷ್ಟು ಚೆಂದ ನೆನಪಿತ್ತಲ್ಲ ಮನಸ್ಸಲ್ಲಿ ನಮಗೆ ಆದರೆ ಮೊನ್ನೆ ಕೇದಾರ್ನಾಥಲ್ಲಿ ಆ ಭೂಕಂಪ ಆದಾಗ ಇದು ಬ ಕುಸಿತಲ್ಲ ಲ್ಯಾಂಡ್ಸ್ಲೈಡ್ ಆದಾಗ ಅದನ್ನು ಟಿ ವಿಯಲ್ಲಿ ತೋರಿಸ್ತಾ ಇದ್ರು ನಾನು ನಾನು ಹೆಂತ್ಕೊತು ನೋಡ್ತಾನೇ ಇದ್ದೀವಿ ಅದೇ ಸೀತಾಪುರ್ ಯಾವ ಲಾಜಲ್ಲಿ ಬಿದ್ದೋ ದಂಡೆಯಲ್ಲಿ ಸಂತೋಷ ಪಟ್ಟಿದ್ವಲ್ಲ ಹಿಂದೆ ನದಿ ಇದೆ ಅಂತ ಈಗ ನದಿಯಲ್ಲಿ ಆ ಬಿಲ್ಡಿಂಗ್ ಬಿದ್ದು ಬೀಳೋದನ್ನು ಕಣ್ಣಿಂದ ನೋಡಿದ್ವಿ ಆ ನೋಡಿದಾಗ ಫಸ್ಟ್ ಮನಸ್ಸಿಗೆ ಅನ್ಸಿ ಅಯ್ಯೋ ಇದರಲ್ಲೇ ಇದ್ವಲ್ಲ ನಾವು ನೋಡಿ ಮನಸ್ಸಾಗಿದೆ ಅಂತ ಹಿಂದಿನ ನೆನಪುಗಳನ್ನು ಮರೆಯೋದೇ ಇಲ್ಲ ಈಗ ನನಗೆ ಯಾವಾಗ ಹೋದಾಗ ಕೇದಾರಕ್ಕೆ ಹೋದಾಗ ಇಲ್ಲೇ ನಿಂತಿದ್ವಿ ಇಲ್ಲಿತ್ತಲ್ಲಿ ಅಂಗಡಿ ಹೋಯ್ತು ನೋಡೋದು ಅಂದಾಗ ಎರಡು ಕಮನಕ್ಕೆ ಬರೋದು ಇಲ್ಲಿ ಇಲ್ಲ ಅಂತ ಒಂದು ಪ್ರಜ್ಞೆ ಬರುತ್ತೆ ಈಗಿನ ಮನಸ್ಸು ಹೇಳುತ್ತೆ ಹಿಂದೆ ನನಗೆ ಬರುತ್ತೆ ಇಲ್ಲಿತ್ತು ದೇವಸ್ಥಾನದ ಪಕ್ಕದ ಅಂಗಡಿ ಇತ್ತು ಅಂಗಡಿ ಇಲ್ಲ ಈಗ ಅಲ್ಲೊಂದು ಇದಿತ್ತು ಗೆಸ್ಟ್ ಹೌಸ್ ಇತ್ತು ಅದಿಲ್ಲ ಇಲ್ಲದ್ ಹೋಟೆಲ್ ಇತ್ತು ಅದು ಹೋಗಿಲ್ದು ಅಂದರೆ ಇದ್ದದ್ದನ್ನು ಇರೋದನ್ನು ಎರಡನ್ನೂ ತೂಗು ಹಾಕಿ ಹಾಕಿ ಹೇಳ್ತದೆ ಅದು ಎಷ್ಟು ರಾಶಿ ರಾಶಿ ಕೊಡ್ತದೆ ಅಂತ ಆದರೆ ಬುದ್ಧಿ ಏನು ಮಾಡುತ್ತೆ ಅದು ಬಿಡಯ್ಯ ಈಗ ನೋಡ್ಕೊ ಮುಂದಿಂದೇನು ಏನು ಈ ಬುದ್ಧಿ ಕೆಲಸ ಅದು ರಾಶಿ ರಾಶಿ ಬಂದದ್ರೊಳಗೆ ಯಾವುದು ಬೇಕು ಯಾವುದು ಬೇಡ ಅದನ್ನು ಪರಿಶೀಲನೆ ಮಾಡಿ ನನ್ನ ನಾಳಿನ ಕೆಲಸಗಳನ್ನು ಸಿದ್ಧ ಮಾಡುವಂಥದ್ದು ಬುದ್ಧಿ ಈ ಮನಸ್ಸು ಬುದ್ಧಿ ಎರಡೂ ಬೇರೆ ಅಲ್ಲ ಅಂತ ಕೃಷ್ಣ ಹೇಳ್ತಾನೆ ಭಾಳ ಚಂದ ಮಾತು ಎರಡೂ ಒಂದೇ ನಾಣ್ಯದ ಎರಡು ಮುಖಗಳಿವು ಬೇರೆ ಅಲ್ಲವು ಒಂದು ರಾಶಿ ತಂದು ಹಾಕುವಂಥದ್ದು ಇನ್ನೊಂದು ಮಾಡುವಂಥದ್ದು ನಮ್ಮ ಮನೆಯಲ್ಲೂ ಹಾಗೆ ಅಲ್ವಾ ತರಕಾರಿ ತೊಗೊಂಡ್ಬಾ ಒಂದು ರಾಶಿ ತರಕಾರಿ ತಂದು ಹಾಕ್ತಾರೆ ಆದರೆ ಮನೆಯಲ್ಲಿರುವಂಥ ಗೃಹಿಣಿಗೆ ಏನು ಮಾಡಬೇಕು ಅಂತ ಗೊತ್ತಿದೆ ಅದನ್ನು ಒಂದು ಆಹಾರವನ್ನು ಆಗಿ ಪರಿವರ್ಸ್ತಾಳೆ ಹಾಗೆ ಮನಸ್ಸು ಕೂಡ ಒಳ್ಳೆಯದೋ ಕೆಟ್ಟದೋ ರಾಶಿ ತಂದು ಹಾಕಿದಾಗ ಯಾವುದು ಒಳ್ಳೆಯದನ್ನು ಆರಿಸ್ಕೊಳ್ಳುವಂಥದ್ದು ಬುದ್ಧಿ ಆದ್ದರಿಂದ ಈ ಮನಸ್ಸು ಬುದ್ಧಿಗಳ ಎರಡನ್ನೂ ಇಟ್ಕೋಬೇಕು ಅಂತ ಆಧ್ಯಾತ್ಮಿಕ ಭಾಷೆಯಲ್ಲಿ ಇದನ್ನು ಎರಡು ಬಾಗಿಲಿರುವಂಥ ಒಂದು ಕೋಣೆ ಅಂತ ಕರೀತಾರೆ ಒಂದೇ ಕೋಣೆ ಎರಡು ಬಾಗಿಲಿದೆ ಅಂತ ಒಂದು ಕೋಣೆಗೆ ಒಂದಕ್ಕೆ ವೇದನೆ ಅಂತ ಹಾಕಿದ್ದಾರೆ ಇನ್ನೊಂದಕ್ಕೆ ಜ್ಞಾನ ಅಂತ ಹಾಕಿದ್ದಾರೆ ವೇದನೆಯಿಂದ ಬರ್ತೇವೆ ಜ್ಞಾನದ ಮೂಲಕ ಹೊರಗೆ ಹೋಗ್ತೇವೆ ಒಂದೇ ಕೋಣೆ ಅದು ಎರಡು ಬಾಗಲಷ್ಟೇ ಪ್ರತಿಯೊಂದು ಅನುಭವ ಏನಿದೆ ಮನಸ್ಸು ತಂದು ಹಾಕುವಂಥದ್ದು ಅದು ವೇದನೆಯೇ ಅಂತ ಹೇಳ್ತಾರೆ ಸುಖ ಕೂಡ ವೇದನೆಯೇ ಗೊತ್ತಾ ನಿಮಗೆ ಸುಖ ಕೂಡ ಒಂದು ವೇದನೆ ಅದು ಗೊತ್ತಿಲ್ಲದ ಹಾಗೆ ಸಂತೋಷ ಅನಿಸುತ್ತೆ ಸಂತೋಷ ಕೂಡ ವೇದನೆಯೇ ಕೊಡುವಂಥದ್ದು ಅಂತ ಅದಕ್ಕೆ ಒಂದಕ್ಕೆ ವೇದನೆ ಅಂತ ಇನ್ನೊಂದಕ್ಕೆ ನಮಗೆ ಜ್ಞಾನ ಅಂತ ಹೇಳ್ತಾರೆ ಆಧ್ಯಾತ್ಮಿಕವಾಗಿ ಒಂದೇ ಆದರೂ ಕೂಡ ವ್ಯಾವಹಾರಿಕವಾಗಿ ಅವನು ಎರಡನ್ನೂ ಬೇರೆ ಬೇರೆ ಗಳಿಸ್ತೀವಿ ಭಕ್ತಿ ಮುಖ್ಯವಾಗಿ ಮನಸ್ಸಿಗೆ ಸಂಬಂಧಪಟ್ಟಿದ್ದರೆ ಬುದ್ಧಿ ಅನ್ನುವಂಥದ್ದು ಜ್ಞಾನ ಅನ್ನುವಂಥದ್ದು ಬುದ್ಧಿ ಕೆಲಸ ಮನಸ್ಸಿಗೆ ಭಕ್ತಿ ಬುದ್ಧಿಗೆ ಜ್ಞಾನ ಅವೆರಡರ ಜೊತೆ ಹೇಗಿದೆ ಅನ್ನೋದನ್ನು ನಾಳೆ ಗಮನಿಸೋಣ ನಮಸ್ಕಾರ